ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶಾಸ್ತ್ರಿಗಳೇ ಹನ್ನೆರಡು ರಾಶಿಯ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ ಮೊದಲಿಗೆ ಮೊದಲ ಆರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋವನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ರವಿಕೇತುಗಳ ಯುತಿ ತುಲಾರಾಶಿಯಲ್ಲಿ ಬುಧ ಶುಕ್ರ ಹಾಗೂ ಮಾಂದ್ಯವೂದಿಯಾಗಿದೆ ಅಲ್ಲ ಈ ದಿವಸ ಇನ್ನು ಚಂದ್ರ ಇರ್ತಕ್ಕಂಥದ್ದು ಧನು ರಾಶಿಯಲ್ಲಿ ಇನ್ನು ಶನಿ ಮತ್ತು ರಾಹು ಕುಂಭ ಮೀನುಗಳಲ್ಲಿದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಅಚ್ಚುಕಟ್ಟಾಗಿ ಚೆನ್ನಾಗಿ ಗಾಡಿ ತೊಳೆದು ಬಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಒಂದು ಸಮಾಧಾನ ಆ ರೀತಿ ನೀವೊಬ್ಬರೇ ಅಲ್ಲ ನಿಮ್ಮ ಜೊತೆಗಿರೋರು ಜೊತೆಗೂಡಿಸ್ಕೊಂಡು ಅಂಥದ್ದೊಂದು ಕೆಲಸ ಮಾಡೋ ಒಂದು ಶಿಸ್ತಿದೆ ಈ ದಿವಸ ಸಹೋದರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಈ ಸ್ವಲ್ಪ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ ಸ್ವಲ್ಪ ಬೇಸರ ಸ್ವಲ್ಪ ಮೂಡ್ ಆಫ್ ಮಾಡ್ಕೊಂಡ್ಬಿಡ್ತೀರ ಆ ಥರವೂ ಇದೆ ಇದರ ಏನು ಅಂತಹ ಗಾಬರಿಯಾಗೋದು ಬೇಡ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಚಟುವಟಿಕೆಗಳು ಕೆಲಸ ಏನಿದೆ ಮನೆ ಮಟ್ಟಿಗೂ ಮತ್ತೊಂದೋ ಆ ರೀತಿಯ ಚಟುವಟಿಕೆಗಳಿಗೆ ಒಳ್ಳೆಯ ಫಲ ಇದೆ ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಹಾನಿ ಇದೆ ಏನು ಹಬ್ಬದ ಹಿಂದೆ ಮುಂದೆ ಆರೋಗ್ಯ ಆರೋಗ್ಯಕ್ಕೆಟ್ಟುಬಿಟ್ರೆ ಕಷ್ಟ ಹೆಣ್ಮಕ್ಳು ಲವ್ ಲವಕ್ಕೆ ಮನೆಯಲ್ಲಿ ಅವರು ಚೆನ್ನಾಗಿದ್ದರೆ ಮನೆಗೆ ಒಂದು ಹಬ್ಬ ಆದರೆ ಪಾಪ ಅವರು ಈಗ ನೋಡಿ ಚಂದ್ರ ಅಷ್ಟಮಕ್ಕೆ ಹೋಗಿದ್ದಾನೆ ಶ್ರೇಷ್ಠದಲ್ಲಿ ಮಾಂದಿ ಇದೆ ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಸಣ್ಣದರಲ್ಲೇ ಬಹಳ ಬೇಗ ನೀವು ಕೇರ್ ತೊಗೊಂಡು ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು ಇನ್ನು ಕೆಲಸ ಮನೆ ಕೆಲಸವೋ ಮತ್ತೊಂದು ಅದಕ್ಕೆ ಸಹಕಾರ ಇದೆ ಹಿರಿಯರ ಸಹಕಾರ ಇತ್ಯಾದಿ ಅನುಕೂಲಗಳು ತುಂಬ ಚೆನ್ನಾಗಿದೆ ಕೆಲಸ ನಿಲ್ಲಲ್ಲ ಸಾಗತ್ತೆ ನಿಧಾನಗತಿಯಲ್ಲಾದರೂ ಸಾಗುತ್ತೆ ಅನುಕೂಲ ಇದೆ ಈ ದಿವಸ ಉಳಿದ ಹಾಗೆ ನಿಮ್ಮ ಬಂಧು ವರ್ಗದ ಜೊತೆಗಿರ್ತಕ್ಕಂಥ ಒಂದು ಒಡನಾಟ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದು ಕೂಡ ಒಂದು ಬಲ ತಂದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದಾನೆ ಹೀಗಾಗಿ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಉತ್ತಮ ಒಡನಾಟ ಚೆನ್ನಾಗಿರುತ್ತೆ ಲವಲವಿಕೆಯಿಂದ ಇರುತ್ತೆ ಹಬ್ಬದ ವಾತಾವರಣ ಅದು ಸಹಜವಾಗಿರುತ್ತೆ ವಾಹನ ವಾಹನದ ಅಧಿಪತಿ ಪಂಚಮದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ಹುಷಾರಲ್ಲಿ ಮಾಂದಿಯೂ ಸೇರಿಬಿಟ್ಟಿದೆ ಹೀಗಾಗಿ ವಾಹನದ ಸಂಚರಿಸುವಾಗೂ ಪೂಜೆ ಮಾಡಿ ವಾಹನ ಬಳಸಬಾರ್ದು ಅಂತಿದೆ ಅನಿವಾರ್ಯತೆಯಿಂದ ಬಳಸಬೇಕಾದ್ರೆ ಹುಷಾರು ಜೊತೆಗೆ ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಮಕ್ಕಳು ಕಿತಾಪತಿ ಮಾಡ್ಕೊಂಡು ಬಂದುಬಿಡ್ತಾರೆ ಅಥವಾ ಎಲ್ಲೋ ಬಿದ್ದು ರಾಡಿ ಮಾಡಿಕೊಂಡು ಅಂಥದ್ದೊಂದು ಲಕ್ಷಣ ಕೂಡ ಇದೆ ಹುಷಾರು ಇನ್ನು ಉಳಿದ ಹಾಗೆ ಕೆಲಸ ವಿಚಾರ ಮನೆ ಕೆಲಸವೋ ಮತ್ತೊಂದೋ ಇನ್ಯಾವುದೋ ಕೆಲಸದ ನಿಮಿತ್ತ ಅಲದಾಟ ಇದೆ ಹೀಗಾಗಿ ಇದರ ನಿವಾರಣೆಗೆ ದಿವಸ ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ ರಾಷ್ಟ್ರಾಧಿಪತಿ ಆರನೇ ಮನೆಯಲ್ಲಿದ್ದಾನೆ ಸ್ವಲ್ಪ ಸಾಲ ಶತ್ರುಗಳ ಭಯ ಸ್ತ್ರೀಯರಿಗೂ ಒಂದು ರೀತಿಯ ಭಯದ ವಾತಾವರಣ ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ಪ್ರಯಾಣ ನಿಮಗೂ ಕೂಡ ಗಾಡಿ ಚೆನ್ನಾಗಿ ತೊಳೆದಿದ್ದೀನಿ ಚೆನ್ನಾಗಿ ಒರೆಸಿದ್ದೀನಿ ಒಳ್ಳೆಯ ಏನೇನು ಅಲಂಕಾರ ಮಾಡಿದ್ದೀನಿ ಅಂಥೇಳಿ ಗಾಡಿ ತಗೊಂಡು ಹೋದರೆ ಮತ್ತೊಂದು ಏನೇನು ಪ್ರಮಾದ ಹುಷಾರು ಎಚ್ಚರಿ ಎಚ್ಚರ ತಪ್ಪಬೇಡಿ ಸಮಾಧಾನವಾಗಿ ಓಡಿಸಿ ಇನ್ನು ಈ ದಿವಸ ಗೃಹ ಅಲಂಕಾರ ಇತ್ಯಾದಿ ಅವುಗಳಲ್ಲಿ ಸ್ವಲ್ಪ ತೊಡಕುಗಳು ಏರುಪೇರು ಏನು ಗಾಜು ಇತ್ಯಾದಿ ಅವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ ಗಾಜು ಅವರ ಮನೆ ಅಚ್ಚುಕಟ್ಟು ಮಾಡಿ ಏನು ಪೂಜೆ ಅಂತ ಹೇಳಿ ಚೊಕ್ಕ ಮಾಡ್ಲಿಕ್ಕೆ ಹೋಗಿ ಮತ್ತೊಂದು ಪ್ರಮಾದ ಮಾಡ್ಕೋಬೇಡಿ ಬಂಧುಗಳ ಜೊತೆಗೆ ಬಹಳ ಹುಷಾರಾಗಿರಲಿ ಸ್ನೇಹಿತರ ಜೊತೆಗೆ ದೂರ ಪ್ರಯಾಣ ಹೊರಟುಬಿಡೋಣ ಆ ಥರದ್ದು ಸ್ವಲ್ಪ ಗಮನ ಇರಲಿ ಹುಷಾರಾಗಿರಿ ಈ ದಿವಸ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿ ರುದ್ರಾಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಈ ದಿವಸ ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ ಅಂದರೆ ವಾಹನ ಇತ್ಯಾದಿಗಳ ಒಂದು ಅಲಂಕಾರ ಸಿದ್ಧತೆ ಅವುಗಳ ಒಂದು ಪೂಜೆ ಇತ್ಯಾದಿಗಳಲ್ಲಿ ಮಗ್ನರಾಗಿಬಿಡ್ತೀರ ಅದರಲ್ಲಿ ತೊಳ್ಕೊಳ್ತಕ್ಕಂಥದ್ದು ಮಕ್ಕಳ ಸಹಾಯ ಸಿಗ್ತಕ್ಕಂಥದ್ದು ವೃ ಕೆಲಸ ವೃತ್ತಿ ಕೆಲಸಕ್ಕೆ ಹೋಗಿ ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗೋರು ಇದ್ದೇ ಇದ್ದಾರಲ್ಲ ಎಷ್ಟೋ ಜನ ಪಾಪ ಅಂಥವ್ರಿಗೆಲ್ಲ ಅನುಕೂಲಕರವಾಗಿದೆ ಇದಕ್ಕೋಸ್ಕರ ಸ್ವಲ್ಪ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಲಕ್ಷಣ ಇದೆ ಸ್ವಲ್ಪ ಸಮಾಧಾನವಾಗಿರಿ ಉಳಿದ ಹಾಗೆ ಸೇವಕರ ಸಹಕಾರ ಸಿಗೋದಿಲ್ಲ ಸ್ವಲ್ಪ ಕೈ ತಪ್ಪಿಸ್ಬಿಡ್ತಾರೆ ಕೈ ಕೊಟ್ಟು ಬಿಡ್ತಾರೆ ಹೀಗಾಗಿ ಸ್ವಲ್ಪ ಹುಷಾರು ನಿಮಗೆ ಹೊರೆ ಬೀಳುತ್ತೆ ಇರಲಿ ಹಬ್ಬದ ದಿವಸ ನಿರಾಳವಾಗಿ ಏನು ಆತಂಕವಿಲ್ಲದೆ ಗಡಿ ಬಿಡಲಿದೆ ಸಮಾಧಾನವಾಗಿರಿ ಪ್ರಾರ್ಥನೆ ಈಶ್ವರನ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಮಾಂದ್ಯ ಉದಿಯಾಗಿದೆ ಹೀಗಾಗಿ ಬಂಧುಗಳ ಜೊತೆ ಕುಟುಂಬದವ್ರ ಜೊತೆಗೂ ಸ್ವಲ್ಪ ಹುಷಾರಾಗಿರಿ ಎಚ್ಚರವಾಗಿರಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಜೊತೆಗೆ ದಿವಸ ಪರ ನಿಮ್ಮ ಬಂಧು ಬಾಂಧವರ ಜೊತೆಗೆ ಒಡನಾಟ ನಿಮ್ಮ ವಾಹನ ಇತ್ಯಾದಿಗಳ ಒಂದು ಅಲಂಕಾರ ಇವುಗಳಲ್ಲಿ ಚಂದ್ರ ಚೆನ್ನಾಗಿದ್ದಾಗ ಚತುರ್ಥದಲ್ಲಿದ್ದಾಗ ಇಂಥದ್ದು ಒಂದು ಮನಸ್ಸಿಗೆ ತುಂಬಿ ಹೆಚ್ಚು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಹಣ ಧನಸ್ಥಾನದಲ್ಲಿ ಹೋಗುತ್ತೆ ಹಣ ಎಲ್ಲೂ ಹೂಗೆ ಹೋಯಿತು ಹೂ ಅಲಂಕಾರ ಆಯಿತು ಮನೆ ಅಲಂಕಾರ ವಾಹನ ಅಲಂಕಾರ ಈ ರೀತಿಯಲ್ಲಿ ಒಂದು ಸಮಾಧಾನ ತಂದು ಕೊಡ್ತೀವಿ ಚೆನ್ನಾಗಿದೆ ಕೆಲಸದಲ್ಲೂ ಅಷ್ಟೇ ಅನುಕೂಲಗಳಾಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಸರಿಶಾಸ್ತ್ರಗಳೇ ಇನ್ನುಳಿದ ಆರು ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಈಗ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯತ್ತೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್